ರಂಗಸ್ವಾಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರಂಗಸ್ವಾಮಿ ಅವರೇ. ಹೇಳಿ ಮೇಡಮ್. ಹೇಳಿ ಸರ್, ಯಾರು ಗೆಲ್ತಾರೆ ಈ ಬಾರಿ? ತೇಜಸ್ವಿನಿ ಸೂರ್ಯ. ಓಕೆ, ತೇಜಸ್ವಿ ಸೂರ್ಯ ಅವರು ಯಾಕೆ? ಅವರು ಒಳ್ಳೆ ಆಡಳಿತ ಕೊಡ್ತಾರೆ ಮೇಡಮ್, ಅದರಿಂದ ಅದಕ್ಕೆ ಮೋದಿ ಅಲೆಯಿಂದ ಅವರೇ ಬರಬೇಕು. ಈ ಕಡೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಿ? ಅದೆಲ್ಲ ಓಲ್ಡ್ ಮೇಡಮ್, ಇದು ಎಲೆಕ್ಷನ್ ಮುಗಿದ ಮೇಲೆ ಯಾವ್ದು ಬರಲ್ಲ ಆದ್ಮೇಲೆ. ಹೌದಾ? ಹೌದು. ಅವ್ರು ಸುಮ್ನೆ ಎಲೆಕ್ಷನ್ ಗೆಲ್ಲಕ್ಕೋಸ್ಕರ ಆತರ ಮಾಡ್ತಾರೆ. ಎಲೆಕ್ಷನ್ ಗೆದ್ದ ಮೇಲೆ ಯಾವ್ದು ಬರಲ್ಲ. ಓಕೆ ರಂಗಸ್ವಾಮಿ ಅವರೇ, ನಮಸ್ಕಾರ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಓಕೆ ಎಸ್, ವೀಕ್ಷಕರೇ ನೋಡಿ, ಸೌಮ್ಯ ಅವರ ತಂದೆ ಅಂದರೆ ಸೌಮ್ಯ ರೆಡ್ಡಿ ಅವರ ತಂದೆ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಸಾರಿಗೆ ಸಚಿವರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಅಲ್ಲಿ ಒಂದು ಸಚಿವರ ಬೆಂಬಲ ಕೂಡ ಇದೆ, ಮಾಜಿ MLA ಕೂಡ ಆಗಿದ್ದರು. ಹಾಗಂತ BJP ಭದ್ರಕೋಟೆಯನ್ನು ಭೇದಿಸೋದು ಬೆಂಗಳೂರು ದಕ್ಷಿಣದಲ್ಲಿ ಅಷ್ಟು ಸುಲಭನ? ಕಳೆದ 32 ವರ್ಷಗಳಿಂದಲೂ ಕೂಡ BJP ಅಧಿಕಾರದಲ್ಲಿರೋದ್ರಿಂದ ಈ ಬಾರಿ ಆ ಒಂದು ಸಂದರ್ಭ ಬರುತ್ತಾ, ಅದನ್ನು ಕೊಡ್ತಾರಾ ಅಂದರೆ ಜನಾಭಿಪ್ರಾಯ ಕೊಡ್ತಾರಾ ಜನ ಅಂತ ಲಕ್ಷ್ಮಿ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಲಕ್ಷ್ಮಿ ಅವರೇ. ನಮಸ್ತೆ ಮೇಡಮ್, ನನ್ನ ಹೆಸರು ಲಕ್ಷ್ಮಿ ಬಾಲರೆಡ್ಡಿ ಅಂತ. ಹೇಳಿ ಮೇಡಮ್, ಯಾರು ಗೆಲ್ತಾರೆ? ನಮ್ಮ ಕಡೆ ತೇಜಸ್ವಿ ಸೂರ್ಯ ಮೇಡಮ್. ಯಾಕೆ? ಯಾಕೆ ಅಂದ್ರೆ ಅವ್ರು ಸ್ವಲ್ಪ ಏನ್ ಅವ್ರಿಗೆ ಅಂತ ಏನು ಮಾಡ್ಕೊಂಡಿಲ್ಲ ಇದುವರೆಗೂ, ನಮಗೂ ಅಂತಾನೆ ಮಾಡಿದ್ದಾರೆ. ರೋಡ್ ಎಲ್ಲ ಮನೆ ಹತ್ರನು ಬಂದು ವಿಚಾರಿಸಿದ್ದಾರೆ, ಕಷ್ಟ ಸುಖ ಎಲ್ಲ ವಿಚಾರಿಸಿದ್ದಾರೆ. ಹಂಗಾಗಿ ತೇಜಸ್ವಿ ಸೂರ್ಯ ಅವರೇ ಬರ್ಬೇಕು ಮೇಡಮ್. ಓಕೆ, ಇನ್ನೊಂದ್ ಕಡೆ ಸಚಿವರ ಮಗಳು ಸೌಮ್ಯ ರೆಡ್ಡಿ ನಿಂತಿದ್ದಾರೆ, ಅದಕ್ಕೇನು ಹೇಳ್ತೀರಿ? ಇರ್ಬೋದು ಮ್ಯಾಮ್, ಅವರು ಇರ್ಬೋದು, ಬಟ್ ಅವ್ರಿಗೂ ಗೊತ್ತಾಗ್ಬೇಕು, ಗೊತ್ತಾಗಿರುತ್ತೆ ಇದು ಇಷ್ಟರಲ್ಲೇ ಗೊತ್ತಾಗಿರುತ್ತೆ. ಎಲ್ಲಾ ಕಡೆ ಸಾಲ ಸಾಲ, ಈಗ ಫ್ರೀ ಇದಾರೆ, ಕಾಂಗ್ರೆಸ್ ಅವ್ರು ಬಂದ್ರು ಫ್ರೀ ಅಂತ ಮಾಡಿದ್ದಾರೆ. ಈಗ ಬಸ್ ಅಲ್ಲಿ ಈಗ ಇಲ್ಲಿ ಮಾತ್ರ ತಮಿಳ್ನಾಡು ಮಾಡ್ದಂಗ್ ಇಲ್ಲಿ ಮಾತ್ರ ಲೋಕಲ್ ಮಾಡ್ಬೇಕಾಗಿತ್ತು. ಇವರೆಲ್ಲ ಯಾಕೆ ಧರ್ಮಸ್ಥಳ ಫ್ರೀ, ಮೈಸೂರು ಫ್ರೀ ಅಂತ ಮಾಡಿದ್ದಾರೆ? ಎಲ್ಲಾ ಕಡೆ ಫ್ರೀ ಫ್ರೀ ಅಂತ ಹಾಕಿ ಈಗ ಸುಮಾರು ಕಡೆ ಹಳ್ಳಿ ಕಡೆ ಎಲ್ಲ ಬಸ್ ಸ್ಟಾಪ್ ಆಗಿದೆ ಮೇಡಮ್. ಇವಾಗ ನಮ್ಮ ಯಜಮಾನ್ರ ಕಡೆಯಿಂದ ದುಡ್ಡು ತಗೊಂಡು ನಮ್ಗೆ ತರ ಕೊಡ್ತಾ ಇದಾರೆ ಇವರು. ಹಂಗಾಗಿ ಏನಕ್ಕೆ ಇದು ಫ್ರೀ ಎಲ್ಲ ಏನಕ್ ಕೊಟ್ಟಿದ್ದಾರೆ? ಅವ್ರು ಕಷ್ಟ ಪಡೋದು ಯಾವಾಗ? ಹಂಗಾಗಿ ಫ್ರೀ ಎಲ್ಲ ಬಂದ್ ಮಾಡ್ಬೇಕು ಮ್ಯಾಮ್. ಇವಾಗ ಇವ್ರ ಕಾಂಗ್ರೆಸ್ ಅವ್ರು ಮತ್ತೆ ಬಂದು ಇರೋದೆಲ್ಲ ಕಟ್ ಮಾಡ್ತಾರೆ, ಇರೋದು ಫ್ರೀ ಇರೋದು 2000 ಬರೋದೆಲ್ಲ ಕಟ್ ಮಾಡ್ತಾರೆ. ಹಂಗಾಗಿ ಕಷ್ಟಪಟ್ಟು ದುಡಿಯೋದ್ ಕಲೀಲಿ ಜನ. ಹಂಗಾಗಿ ಫ್ರೀ ಎಲ್ಲ ಕೊಡೋದು ಬೇಡ ಮೇಡಮ್. ಓಕೆ ಮೇಡಮ್, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.